ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ಬಾಳೆದಿಂಡ್ನ ಇದ್ದರೆ ನೋಡ್ತಾ ಇರ್ಬೋದು ಬಾಳೆದಿಂಡಿಂದ ಏನಾದರೂ ರೆಸಿಪಿ ಇರುತ್ತೆ ಅಂತ ಹೌದು ಬಾಳೆದಿಂಡಿನಿಂದ ಎರಡು ರುಚಿಯಾಗಿರುವಂತಹ ರೆಸಿಪಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಾನು ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಭಟ್ರಿಗೆ ಹೇಳಿದ್ವಿ ಅಡುಗೆಗೆ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಫಸ್ಟು ಬಾಳೆದಿಣ್ಣು ತೊಗೊಂಡಿದರೆ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇದರ ನಾರೆಲ್ಲ ತೆಗಿತಾ ಇರಬೇಕು ಇದು ಸ್ವಲ್ಪ ಎಳೆದಿರೋದ್ರಿಂದ ಅಷ್ಟೊಂದೇ ನಾರಿಲ್ಲ ತುಂಬ ತಡುವಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ರೀತಿ ಫಸ್ಟು ಸ್ಲೈಸ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡಿದ್ದಾರೆ ಅದಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಯಾಕಂದರೆ ಬಾಳೆದ್ರಿಂಟು ಕಪ್ಪಾಗತ್ತೆ ಹೆಚ್ಚಿದ ತಕ್ಷಣ ಈಗ ಬೇರೆ ಬಾಳೆದ್ರಿಣ್ಣ ತೊಗೊಳ್ತಾ ಇದ್ದಾರೆ ಇದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಎಳೆದಿದೆ ಕೋಸುಂಬರಿ ಮಾಡೋದಕ್ಕೆ ಮತ್ತು ಇವತ್ತು ಮೊಸರು ಸಾಸಿವೆ ಇವೆರಡು ರೆಸಿಪಿನ ಮಾಡ್ತಾ ಇದ್ದಾರೆ ಅವರು ಈಗ ತಳುವಾಗಿ ಬಾಳೆದಿಣ್ಣ ಕಟ್ ಮಾಡ್ಕೊಳ್ತಾ ಇದ್ದರೆ ನೋಡ್ತಾ ಇರ್ಬೋದು ಇದ್ದರೆ ಯಾವುದೇ ರೀತಿ ನಾರ ಇದರಲ್ಲಿ ಕಾಣಿಸ್ತಾ ಇಲ್ಲ ಈ ರೀತಿ ನಾರಿಲ್ಲ ಅಂದರೆ ಚೆನ್ನಾಗಿ ಆಗತ್ತೆ ಕೋಸುಂಬ್ರಿ ನಾರ ಏನಾರ ಇದ್ರೆ ನಾರನ್ನ ನೀಟಾಗಿ ತೆಗಿಬೇಕು ಈಗ ಬಾಳೆದಿಣ್ಣ ತಳುವಾಗಿ ಈ ಥರ ಸ್ಲೈಸ್ ಮಾಡಿಕೊಂಡು ನೀರಿನಲ್ಲಿ ಹಾಕ್ಕೊಳ್ಬೇಕು ಈಗ ಸ್ಲೈಸ್ ಎಲ್ಲ ಮಾಡಾಗಿದೆ ನೆಕ್ಸ್ಟ್ ಈ ಸ್ಲೈಸ್ಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ ಉದ್ದವಾಗಿ ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾರೆ ಪಿತೃಪಕ್ಷ ಅಥವಾ ವೈದಿಕ ಅಂತ ಹೇಳಿ ಮಾಡ್ತಾರೆ ಆ ಟೈಮಲ್ಲಿ ಬಾಳೆದಿಂಡಿನ ಹಿಂಡಿನ ಐಟಮ್ಸ್ಗಳನ್ನು ಮಾಡೇ ಮಾಡ್ತಾರೆ ಈಗ ಹೆಚ್ಚಿದ ಮೇಲೆ ಅದನ್ನು ನೀರಿಗೆ ಹಾಕಿದರೆ ಮತ್ತೆ ನಿಂಬೆಹಣ್ಣಿನ ಹೋಳುಗಳನ್ನು ಕೂಡ ಹಾಕಿದ್ದಾರೆ ಇದರಲ್ಲಿ ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕಿದ್ರೆ ಕಪ್ಪಾಗೋದಿಲ್ಲ ಬಾಳೆದ ಹಿಂಡು ಹಾಗಾಗಿ ಬಾಳೆದಿಂಡನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ನಿಮ್ಮ ನಿಮಗೇನಾದರೂ ಕಿಡ್ನಿ ಸ್ಟೋನ್ ಆಗಿದ್ದರೆ ಅದು ಕೂಡ ಕರಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ರೀತಿ ಕೋಸುಂಬ್ರಿ ಅಥವಾ ಒಂದು ದಿವಸ ಮೊಸರು ಸಾಸಿವೆ ಈ ರೀತಿ ಮಾಡಿಕೊಂಡು ರೆಗ್ಯುಲರಾಗಿ ಒಂದು ಟ್ವೆಂಟಿ ಟು ತರ್ಟಿ ಡೇಸ್ ನೀವು ರೆಗ್ಯುಲರಾಗಿ ತಿಂತಾ ಇರಬೇಕು ಇನ್ನು ಬಾಳೆದಿಂಡಲ್ಲಿ ಸುಮಾರಷ್ಟು ಐಟಮ್ಸ್ ಮಾಡ್ಬೋದು ಬಾಳೆದಿಂಡಿಂದ ಸಾಂಬಾರು ಕೂಡ ಮಾಡ್ಬೋದು ಬಾಳೆದಿಂಡಿಂದ ಪಲ್ಯಗಳನ್ನು ಕೂಡ ಮಾಡ್ಬೋದು ಬಾಳೆದಿಂಡಿನ ದೋಸೆ ಮಾಡ್ಬೋದು ಎಲ್ಲ ರೆಸಿಪಿಗಳನ್ನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಈಗ ಬಾಳೆದ ಹಿಂಡೆಲ್ಲ ಹೆಚ್ಚಾಗಿದೆ ಫಸ್ಟು ಒಗ್ಗರಣೆ ಹಾಕಿ ಇಟ್ಕೊಳ್ತಾ ಇದ್ದಾರೆ ಇದು ಬೇರೆ ಎಲ್ಲ ಅಡುಗೆಗೂ ಕೂಡ ಒಗ್ಗರಣೆ ಆಗುತ್ತೆ ಅಂತ ಒಗ್ಗರಣೆ ಜಾಸ್ತಿ ಹಾಕಿದರೆ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಬೇಕು ತುಂಬಾ ಚೆನ್ನಾಗಾಗತ್ತೆ ಎಣ್ಣೆ ಕಾದ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿದರೆ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿದರೆ ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿಟ್ಕೊಳ್ತಾ ಇದ್ದಾರೆ ಈಗ ಒಗ್ಗರಣೆನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಯಾ ಹಾಕಿರೋ ಅಂತಹ ಅಷ್ಟು ಐಟಮ್ಸ್ನ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಈಗ ಬಾಳೆದಿಂಡನ್ನ ಏನು ಹೆಚ್ಚಿಟ್ಕೊಂಡಿದ್ರಲ್ಲ ಇದನ್ನ ಹಿಂಡು ಬಿಟ್ಟು ತೆಗಿತಾ ಇದ್ದಾರೆ ಚೆನ್ನಾಗಿ ಹಿಂಡ್ಕೊಳ್ಬೇಕು ಇದರಲ್ಲಿ ನೀರು ಉಳ್ಕೊಳ್ಬಾರ್ದ ರೀತಿ ಚೆನ್ನಾಗಿ ಹಿಂಡು ಬಿಟ್ಟು ತೆಗಿಬೇಕು ಈ ರೀತಿ ಮಾಡೋದ್ರಿಂದ ಬಾಳೆದಿಂಡು ಬೇಗ ಕಪ್ಪಾಗೋದಿಲ್ಲ ನಾವು ತುಂಬ ಹೊತ್ತು ಕೂಡ ಇಡ್ಬೋದು ಕೋಸುಂಬ್ರಿ ಆಗಲಿ ರೈತ ಆಗಲಿ ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದಾರೆ ಒಂದು ಕೋಸಂಬರಿಗೆ ಒಂದು ಮೊಸರು ಸಾಸಿವೆಗೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಉದ್ದಿನಬೇಳೆ ಒಗ್ಗರಣೆನೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಮತ್ತು ಒಣಮೆಣಸು ಇದಿಷ್ಟು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಹಾಕ್ಕೊಳ್ಬೇಕು ಈಗ ಕೋಸಂಬರಿ ಮತ್ತು ಮೊಸರು ಸಾಸಿವೆ ಎರಡು ಮಾಡೋದಕ್ಕೂ ರೆಡಿ ಆಗ್ತಾ ಇದೆ ಈಗ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಈಗ ಕೋಸಂಬರಿ ಮಾಡೋದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಬೇಕು ಒಂದು ಅರ್ಧ ಬಟ್ಲಾದರೂ ತೆಂಗಿನಕಾಯಿ ತುರಿ ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಎರಡಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದಾರೆ ಮೊಸರು ಸಾಸಿವೆ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಸಿ ಹಾಕಿದ್ದಾರೆ ಜೊತೆಗೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದಾರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಕಾಳು ಸಾಸಿವೆ ಹಾಕಿ ಇದನ್ನು ಇದ್ದಾರೆ ಇದು ಒಂದು ರೌಂಡ್ ರುಬ್ಬಾದ್ಮೇಲೆ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಸಾಸಿವೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ದಾರೆ ಅಷ್ಟೆ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಸಾಸಿವೆ ಮಾಡೋದಕ್ಕೆ ಆ ಬೌಲಿಗೆ ಹಾಕ್ಕೊಳ್ತಾ ಇದ್ದಾರೆ ಇದು ತುಂಬನೇ ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಜೊತೆಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ನಾರ್ಮಲ್ಲಾಗಿ ಆಗಿ ಯಾವಾಗಲೂ ಹೆಸರು ಬೇಳೆ ಕೋಸುಂಬ್ರಿ ಸೌತೆಕಾಯಿ ಕೋಸಂಬ್ರಿ ತಿಂದಿರ್ತೀರ ಬಟ್ ಇದು ಬಾಳೆದಿಂಡಿನ ಒಂದು ಕೋಸುಂಬ್ರಿ ತುಂಬಾ ಟೇಸ್ಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಈಗ ಮೊಸರು ಸಾಸಿವೆಗೆ ಮೊಸರನ್ನ ಹಾಕ್ಕೊಳ್ತಾ ಇದ್ದಾರೆ ಈಗ ಆ ಸೈಡು ಬಾಳೆದಿಂಡಿನ ಮೊಸರು ಸಾಸಿವೆ ರೆಡಿಯಾಯಿತು ಈ ಸೈಡು ಕೋಸಂಬರಿಗೆ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದಾರೆ ಬಾಳೆದಿಂಡಿನ ಕೋಸಂಬರಿ ಕೂಡ ಈ ಸೈಡ್ ರೆಡಿ ಆಯಿತು ಒಂದು ಸಲ ಹೆಚ್ಚಿಟ್ಕೊಂಬಿಟ್ರೆ ಎರಡು ಐಟಮ್ ಕೂಡ ರೆಡಿ ಆಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಇಷ್ಟೇ ಇದು ತುಂಬ ಸಿಂಪಲ್ಲು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್